ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ಸೊ ಐ ಬಿನ್ ನಾಮಿನೇಟೆಡ್ ಫಾರ್ ಪಾಪ್ಕಾರ್ನ್ ಮಂಕಿ ಟೈಗರ್. ದಿಸ್ ಡೆಬ್ಯೂ ಕ್ಯಾಟಗರಿಗೆ ನಾಮಿನೇಟ್ ಆಗಿದ್ದೀನಿ. ಇಸ್ ಮೈ ಫಸ್ಟ್ ನಾಮಿನೇಷನ್ಸ್ ಇನ್ ಸಿನಿಮಾ. ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಬೌಟ್ ಇಟ್. ನೆಕ್ಸ್ಟ್ ಐ ಎಮ್ ಗೋನ್ ಬಿ ಡೂಯಿಂಗ್ ಅ ಪ್ರಾಜೆಕ್ಟ್ ವಿತ್ ರಿಷಬ್ ಶೆಟ್ಟಿ ಸರ್, ಆ್ಯಂಡ್ ಇಟ್ಸ್ ನೇಮ್ ಕಾಂತಾರ. ಆ್ಯಂಡ್ ವೆರಿ ಎಕ್ಸೈಟೆಡ್, ದ ಪ್ರಾಜೆಕ್ಟ್ ಇಸ್ ಗೋಯಿಂಗ್, ಇಟ್ಸ್ ಆನ್ ದ ಗ್ರೌಂಡ್ಸ್. ವಿ ಸ್ಟಾರ್ಟ್ ಶೂಟಿಂಗ್, ಸೊ ಪ್ರಿಟಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಆಲ್ಸೋ. ಸೊ ಯಾ, ಹೋಪ್ಫುಲಿ ಹಿಯರ್ ಎಟ್ ಸೈಮಾ ಟು ಹ್ಯಾವ್ ಫನ್ ಆ್ಯಂಡ್ ಸಿ ಇಫ್ ಐ ಗೆಟ್ ಕ್ಯಾರಿ ಅ ನೋ ವಾಟ್ ಟುಮಾರೋ. ಸೊ ಯಾ, ಥ್ಯಾಂಕ್ ಯು. ಸೊ ಹಾಯ್ ಎವ್ರಿಬಡಿ, ಗುಡ್ ಈವ್ನಿಂಗ್. ಐ ಎಮ್ ಅಮೃತ ಅಯ್ಯಂಗಾರ್. ಸೊ ದಿಸ್ ಇಸ್ ಮೈ ಫಸ್ಟ್ ಸೈಮಾ ಅವಾರ್ಡ್ ಆ್ಯಂಡ್ ಐ ಎಮ್ ಫೀಲಿಂಗ್ ರಿಯಲಿ ರಿಯಲಿ ಸ್ಪೆಷಲ್ ದಟ್ಸ್ ಹ್ಯಾಪ್ನಿಂಗ್ ಇನ್ ಹೈದರಾಬಾದ್, ಬಿಕಾಸ್ ಹೈದರಾಬಾದ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಿಟೀಸ್. ಆ್ಯಂಡ್ ಸೊ ಐಮ್ ಪ್ರಿಟಿ ಮಚ್ ಎಕ್ಸೈಟೆಡ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ಆಫ್ಟರ್ ಕೊರೋನಾ ವಾಟ್ ಎವರ್ ಹ್ಯಾಪನ್ಡ್. ಇಟ್ಸ್ ಅ ಫಸ್ಟ್ ಟೈಮ್ ದರ್ ಆಮ್ ಮೀಟಿಂಗ್ ಎವ್ರಿ ಇಂಡಸ್ಟ್ರಿ ಇನ್ ಎವ್ರಿ ಸೆಲಿಬ್ರಿಟೀಸ್. ಸೊ ದಿಸ್ ಸೈಮಾ ದಿಸ್ ಇಯರ್ ಇಸ್ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್ ದರ್ ಐವ್ ಡನ್ ಸೋ ಫಾರ್, ಲವ್ ಮಾಕ್ಟೇಲ್, ಹ್ಯಾವ್ ಬೀನ್ ಸೆಲೆಕ್ಟೆಡ್. ಸೊ ಐ ಡೋಂಟ್ ನೋ ವಾಟ್ಸ್ ಗೋನ್ ಹ್ಯಾಪನ್, ಬಟ್ ಹೋಪ್ಫುಲಿ ಎವ್ರಿಥಿಂಗ್ಸ್ ಗೋನ್ ಬಿ ಗುಡ್. ಆ್ಯಂಡ್ ಐ ಎಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ ಅವಾರ್ಡ್. ಥ್ಯಾಂಕ್ ಯು ಸೊ ಮಚ್. ಹಲೋ ಅಂಡಿ. ಸೊ ವೆರಿ 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 ಹ್ಯಾಪಿ ಟು ಬಿ ಹಿಯರ್ ಎಟ್ ಸೈಮಾ 2021. ಆ್ಯಂಡ್ ಚಾಲಾ ಚಾಲಾ ಸ್ಪೆಷಲ್ಗೆ ಉಂದಿ ಬೆಸ್ಟ್ ಡೆಬ್ಯೂಟೆಂಟ್ ಅವಾರ್ಡ್ ತೀಸ್ಕೊಡೋಣ ಇಕ್ಕಡ. ಇಟ್ಸ್ ಅನ್ ಆನರ್ ಟು ಬಿ ಆನ್ ದಿಸ್ ಸ್ಟೇಜ್, ಇಂತ ಪೆದ್ದ ಸ್ಟೇಜ್ ಮೇದ ಇಂತ ಇಂತ ಮಂದಿ ಮುಂದು ನಾಕ್ ಈ ಅವಾರ್ಡ್ನಿ ಇವ್ವಡಂ, ಇಟ್ಸ್ ಅನ್ ಆನರ್ ಆ್ಯಂಡ್ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ಸ್ ಸಚ್ ಅ ಪ್ಲೆಷರ್ ಟು ಬಿ ಹಿಯರ್. ಫಸ್ಟ್ ಸಿನಿಮಾಕೇ ಐ ಮೀನ್ ಡೆಬ್ಯೂ ಅವಾರ್ಡ್ ಫಸ್ಟ್ ಸಿನಿಮಾಗೆ ಇಸ್ತಾರೆ, ಅಲ್ಲಿ ಮಾ ಎಫರ್ಟ್ಸ್ ರಿಕಗ್ನೈಸ್ ಚೇಸಿ ಅವಾರ್ಡ್ ಇಸ್ತಂದ್ಕು ಸಿನಿಮಾಕು ಥ್ಯಾಂಕ್ ಯು, ಸಪೋರ್ಟ್ ಚೇಸಂದ್ಕು ಪ್ರೆಸ್ಕು ಥ್ಯಾಂಕ್ ಯು. నా మొదటి సినిమాకి నామినేట్ అయ్యి ఫస్ట్ టైం సైమాకి వచ్చాను. చాలా చాలా ఆనందంగా, ఎక్సైటింగ్గా ఉంది. అమ్మతో వచ్చాను, షీస్ మై డేట్ టుడే, అండ్ జస్ట్ హోపింగ్ ఫర్ ద బెస్ట్. ఐఎమ్ వెరీ హ్యాపీ టు బీ హియర్. థ్యాంక్ యూ. అందరికీ నమస్కారం. యాక్చువల్గా నా కూతుళ్ళు ఇద్దరు యాక్ట్ చేస్తూ
ఇలాగా నా చిన్న కూతురు దొరసాని సినిమాకి సైమా అవార్డ్స్లో నామినేట్ అయ్యేంత వరకు తీసుకొచ్చిన మీ అందరికీ హృదయపూర్వకంగా నా కృతజ్ఞతలు తెలియజేసుకుంటూ ఇలాగే నా పిల్లల్ని నన్ను నా కుటుంబాన్ని రాజశేఖర్ గారిని మీరు అందరూ సపోర్ట్ చేయాలని మళ్ళీ మళ్ళీ కోరుకుంటూ సెలవు తీసుకుంటాను. థ్యాంక్ యూ సో మచ్.